ಅನೇಕ ಜನರಿಗೆ ಒಂದು ದಿಕ್ಕು ತೋಚದಂಗೆ ಅವರು ನಡ್ಕೊಳ್ತಾರೆ. ಯಾರಿಗೆ ಕಮಿಟ್ಮೆಂಟ್ ಇರ್ತದೋ, ಆ ವಿಚಾರಧಾರೆ ಮೇಲೆ ನಂಬಿಕೆ ಇರ್ತದೋ, ಅವರು ಎಷ್ಟೇ ಕಷ್ಟ ಬಂದ್ರು ಪಕ್ಷ ಎಂದೂ ಕೂಡ ಬಿಡೋದಿಲ್ಲ. ಇದನ್ನ ನೀವು ನೆನಪಿನಲ್ಲಿಟ್ಟು, ಕೆಲವು ಜನ ನನಗೆ ಮಂತ್ರಿ ಮಾಡಿಲ್ಲ ಅಂತ ಹೇಳ್ಬಿಡ್ತಾರೆ, ಕೆಲವು ಜನ ನನಗೆ ಅಧ್ಯಕ್ಷಗಿರಿ ಸಿಕ್ಕಿಲ್ಲ ಅಂತ ಬಿಡ್ತಾರೆ, ಕೆಲವು ಜನ ನನಗೆ ಮಾತಾಡಿಸಿಲ್ಲ ಅಂತ ಬಿಡ್ತಾರೆ, ಕೆಲವು ಜನ ನನಗೆ ಹೋದ್ರೆ ಅಲ್ಲಿ ಮರ್ಯಾದೆನೆ ಕೊಡಲ್ಲ ಅಂತ ಬಿಡ್ತಾರೆ. ಅವರು ಕುರ್ಚಿ ಕೊಡ್ತಾರೋ ಬೋರ್ಡ್ ಚೇರ್ಮನ್ ಮಾಡ್ತಾರೋ, ಇದಕ್ಕಾಗಿ ನಾವು ಪಕ್ಷದಲ್ಲಿ ಸೇರೋದಿಲ್ಲ. ಆ ಪಕ್ಷದ ಐಡಿಯಾಲಜಿ ನಂಬಿಕೊಂಡು ಅದು ಅನುಷ್ಠಾನಕ್ಕೆ ತರಬೇಕು, ಅದಕ್ಕಾಗಿ ಸೇರ್ತಿರ್ತೀವಿ, ಅದಕ್ಕಾಗಿ ಸೇರಿರ್ತೇವೆ. ಅದಕ್ಕೆ ಬಂಧುಗಳೇ, ನಿಮಗೆ ನಂದೊಂದೇ ಮನವಿ, ನಾವು ಇವತ್ತು ನಂಬದಂತ ತತ್ವಗಳಿಗೆ ಉಳಿಸ್ಕೊಂಡು ಹೋಗ್ಬೇಕು, ಅದಕ್ಕೆ ಬೆಳೆಸ್ಬೇಕು, ಬೇರೆಯವರಿಗೆ ತಿಳಿಸ್ಬೇಕು. ಅಂದ್ರೆ ಈ ಪಕ್ಷಕ್ಕೆ ಹೆಚ್ಚಿನ ಶಕ್ತಿಯನ್ನ ಕೊಡಬೇಕು. ಆ ಒಂದು ಉದ್ದೇಶದಿಂದನೇ ನನಗೂ ಕೂಡ ಅನೇಕ ಸಾರಿ ನೋವಾಗ್ತದೆ. ಸಾಕಷ್ಟು ಜನರಿಗೆ ಏನು ಇಚ್ಛೆ ಸಾಮಾನ್ಯವಾಗಿರ್ತದೋ ಅದೇ ನನಗೂ ಸ್ವಾಭಾವಿಕವಾಗಿರ್ತದೆ. ಇದ್ರೂ ಕೂಡ ಯಾವಾಗ ನನ್ನ ಪಕ್ಷಕ್ಕೆ ಧಕ್ಕೆ ಆಗ್ತದೋ, ಯಾವಾಗ ನನ್ನ ವಿಚಾರಧಾರೆಗೆ ತೊಂದರೆ ಆಗ್ತದೋ, ಆವಾಗ ನಾನು ಆ ದುಃಖಗಳು ಆ ನೋವುಗಳು ಬದಿಗಿಟ್ಟು ನಾನು ಪಕ್ಷದ ಜತೆಯಲ್ಲೇ ಇದ್ದೇನೆ ಹೊರತಾಗಿ ಎಂದೂ ಕೂಡ ನಾನು ಆ ವಿಚಾರಧಾರೆಯಿಂದ ಬೇರೆ ಕಡೆ ಸರಿದಿಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.